ಕೊರೋನಾದಿಂದಾಗಿ ಅದೆಷ್ಟೋ ಜನರು ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ, ಅದೆಷ್ಟೋ ಯುವ ಕಲಾವಿದರ ಜೀವನ ದಾರಿ ಮುಚ್ಚಿ ಹೋಗುತ್ತಿದೆ. ಇನ್ನು ಈ ವರ್ಷ ಸ್ಯಾಂಡಲ್ವುಡ್ಗೆ ಸಾಲಸೋಲು ಕೆಟ್ಟ ಸುದ್ದಿಗಳು. ಇಂದು ಸಹ ಕಿರುತೆರೆ ಹಾಗೂ ಸ್ಯಾಂಡಲ್ವುಡ್ ನಟ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಹೌದು, ಇವರಿಗೆ ಕೇವಲ 30 ವರ್ಷ. ಇವರ ಹೆಸರು ಸುಶೀಲ್ ಗೌಡ. ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಟ ಸುಶೀಲ್ ಅವರು ರಾಧಾರಮಣ ಹೀಗೆ ಅನೇಕ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಆ ಬಳಿಕ ಕಮರೊಟ್ಟು, ಚೆಕ್ ಪೋಸ್ಟ್ ಹಾಗೂ ಸಲಗ ಸಿನಿಮಾದಲ್ಲಿ ನಟಿಸಿದ್ದರು. ಅಲ್ಲದೆ ಜಿಮ್ ಟ್ರೈನರ್ ಕೂಡ ಆಗಿ ಕೆಲಸವನ್ನ ಮಾಡ್ತಿದ್ದರು. ಆದ್ರೆ 3 ತಿಂಗಳು ಲಾಕ್ಡೌನ್ ಆಯ್ತು, ಜಿಮ್ ತೆರೆಯಲು ಅನುಮತಿ ಸಿಗಲಿಲ್ಲ. ಇದರಿಂದ ಬಹಳ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದರು ಸುಶೀಲ್ ಅವರು. 3 ತಿಂಗಳಿಂದ ಮಂಡ್ಯದಲ್ಲಿ ಬಂದು ನೆಲೆಸಿದ್ದರು. 15 ದಿನಗಳ ಹಿಂದೆ ಎಷ್ಟೇ ಸ್ನೇಹಿತರನ್ನ ಭೇಟಿ ಮಾಡಿ ಎಲ್ಲವೂ ಓಪನ್ ಆಗ್ತಿದೆ, ಆದ್ರೆ ನಮ್ಮ ಜಿಮ್ ಓಪನ್ ಆಗ್ತಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ರು. ಆದ್ರೆ ಸ್ವಾಭಿಮಾನಿಯಾಗಿದ್ದ ಸುಶೀಲ್ ಅವರು ದುಡುಕಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸುಶೀಲ್ ಅವರು ನಾಪತ್ತೆಯಾಗಿದ್ದರು. ಮಂಡ್ಯದಲ್ಲಿನ ಸ್ನೇಹಿತನ ರೂಮ್ ಒಂದಕ್ಕೆ ತೆರಳಿ ಅಲ್ಲಿ ಜೀವವನ್ನ ಕಳೆದುಕೊಂಡಿದ್ದಾರೆ. ಒಟ್ಟಾರೆ ಈಗ ಸ್ಯಾಂಡಲ್ವುಡ್ ನಟ ಸುಶೀಲ್ ಅವರು ಇನ್ನಿಲ್ಲ ಅಂತ ಹೇಳಕ್ಕೆ ತುಂಬಾನೇ ಬೇಸರವಾಗುತ್ತದೆ. ಇವ್ರಿಗೆ ಅನೇಕ ಆಫರ್ಸ್ ಗಳು ಕೂಡ ಹುಡುಕಿಕೊಂಡು ಬರುತ್ತಿದ್ದವು. ಒಳ್ಳೆ ಮಾಡೆಲ್ ರೀತಿಯೇ ಇದ್ದರು. ಅಲ್ಲದೆ ಜಿಮ್ ಟ್ರೈನರ್ ಕೂಡ ಆಗಿದ್ದರು. 3 ತಿಂಗಳಿಂದ ಜಿಮ್ ತೆರೆಯದ ಕಾರಣ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು. ದುನಿಯಾ ವಿಜಯ್ ಅವರ ಸಲ್ಗ ಚಿತ್ರದಲ್ಲಿ ಪೊಲೀಸ್ ಪಾತ್ರದಲ್ಲಿ ಅಭಿನಯ ಕೂಡ ಮಾಡಿದ್ದರು. ಚಿತ್ರ ರಿಲೀಸ್ ಗೆ ಮುನ್ನವೇ ಈಗ ಇಯಲಕವನ್ನು ತಿಳಿಸಿದ್ದಾರೆ ಸುಶೀಲ್ ಅವರು. ಇದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.